ನಮಸ್ತೆ ಕರ್ನಾಟಕ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪುರಿ ಜಗನ್ನಾಥ ಮಂದಿರದೊಳಗೆ ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ, ಅಂಬೇಡ್ಕರ್ಗೂ ಪ್ರವೇಶ ನೀಡಿರಲಿಲ್ಲ, ಯಾಕೆ ಗೊತ್ತಾ? ಪುರಿ ಜಗನ್ನಾಥ ದೇವಾಲಯ ಕಲಿಯುಗದಲ್ಲಿ ಅದೆಷ್ಟೋ ವಿಸ್ಮಯಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಹಿಂದೂಗಳಿಗೆ ಮಾತ್ರ ಈ ಒಂದು ಜಾಗದಲ್ಲಿ ಪ್ರವೇಶವಿದೆ? ಸಪೋಸ್ ಏನಾದರೂ ಹಿಂದೂಗಳು ಬಿಟ್ಟು ಬೇರೆ ಧರ್ಮದವರು ಪ್ರವೇಶ ಮಾಡಿದ್ದೆಯಾದರೆ ಪುರಿ ಜಗನ್ನಾಥ ಯಾವ ಶಿಕ್ಷೆಯನ್ನ ಕೊಡ್ತಾನೆ ಗೊತ್ತಾ? ದೃಶ್ಯಗಳ ಮೂಲಕ ನಿಮಗೆ ಆ ಒಂದು ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ಹಿಂದೂ ಸನಾತನ ಧರ್ಮ ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗತ್ತೆ. ನೀವೇನಾದರೂ ಪುರಿ ಜಗನ್ನಾಥ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ ಅಂದರೆ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ. ಈ ದೇವಾಲಯ ಜಗತ್ತಿನಾದ್ಯಂತ ಖ್ಯಾತಿ ಪಡೆದಿದೆ. ಆದರೆ ಈ ದೇವಾಲಯಕ್ಕೆ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಠಾಕೋರ್, ಇಂದಿರಾ ಗಾಂಧಿ ಸೇರಿದಂತೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಈ ಕುರಿತು ಇಂದಿಗೂ ಅನೇಕರು ವಾದ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಪುರಿ ಜಗನ್ನಾಥ ದೇವಾಲಯ ಅಂದರೆ ಸಾಕು, ಪ್ರತಿಯೊಬ್ಬ ಹಿಂದೂಗಳು ಸಹ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕು ಅಂತ ಬಯಸ್ತಾರೆ. ಈ ದೇವಾಲಯಕ್ಕೆ ಹೋಗುವ ಕುರಿತು ಅನೇಕ ಕನಸುಗಳನ್ನು ಕಟ್ಟಿರ್ತಾರೆ. ಇನ್ನು ಪುರಿ ಜಗನ್ನಾಥದಲ್ಲಿ ದೊಡ್ಡ ಮೂರು ಮೂರ್ತಿಗಳನ್ನು ನೀವು ಕಾಣಬಹುದು. ಜಗನ್ನಾಥನನ್ನು ಮರದಿಂದ ಕೆತ್ತನೆ ಮಾಡಲಾಗಿದ್ದು ಪ್ರತಿ 12 ವರ್ಷಕ್ಕೊಮ್ಮೆ ಹೊಸ ಪ್ರತಿಮೆಯನ್ನು ಇರಿಸಲಾಗುತ್ತೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಗಂಗರಾಜವಂಶದ ಪ್ರಸಿದ್ಧ ರಾಜ ಅನಂತವರ್ಮನ್ ಚೋಡಗಂಗಾ ನಿರ್ಮಿಸಿದ. ಶತಶತಮಾನಗಳಿಂದಲೂ ಈ ಪವಿತ್ರ ಹಿಂದೂ ದೇವಾಲಯದ ಪ್ರವೇಶವನ್ನು ಅನೇಕ ಪ್ರಸಿದ್ಧ ವ್ಯಕ್ತಿಗಳಿಗೆ ನಿರಾಕರಿಸಲಾಗಿದೆ. ಇಂದಿಗೆ ನಮಗೆ ವಿಸ್ಮಯ ಮತ್ತು ಆಶ್ಚರ್ಯ ಉಂಟು ಮಾಡುತ್ತೆ. ಪ್ರಪಂಚದಾದ್ಯಂತ ಅನೇಕ ಹಿಂದೂ ದೇವಾಲಯಗಳಂತೆಯೇ ಹಿಂದೂಗಳಲ್ಲದವರು ಮತ್ತು ವಿದೇಶಿಗರು ಜಗನ್ನಾಥ ದೇವಾಲಯವನ್ನು ಪ್ರವೇಶಿಸಲು ಅನುಮತಿಯಿಲ್ಲ. ವರ್ಷಗಳಲ್ಲಿ ಅನೇಕ ಜನರು ಈ ನಿಯಮವನ್ನು ಪ್ರಶ್ನಿಸಿದ್ದಾರೆ. ಆದರೆ ಹಿಂದೂಗಳು ಅಲ್ಲದವರು ದೇವಾಲಯವನ್ನು ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ. ಆಚಾರ್ಯ ವಿನೋಬಾ ಭಾವೆ. ಈ ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದ ಆಚಾರ್ಯ ವಿನೋಬಾ ಭಾವೆಯವರು ಭಾರತೀಯ ವಕೀಲರಾಗಿದ್ದರು. ಅವರು ಮಾನವ ಹಕ್ಕುಗಳಿಗಾಗಿ ಹೋರಾಡಿದವರು ಮತ್ತು ಅಹಿಂಸೆಯ ಸಂದೇಶವನ್ನ ಪ್ರಚಾರ ಮಾಡಿದರು. 1951ರಲ್ಲಿ ಭಾರತದಲ್ಲಿ ಭೂದಾನ ಚಳುವಳಿಗಾಗಿ ವಿನೋಬಾ ಭಾವೆಯವರನ್ನ ಜನ ಇನ್ನೂ ಕೂಡ ನೆನಪಿಸಿಕೊಳ್ತಾರೆ. ವಿನೋಬಾ ಭಾವೆಯವರು 1934ರಲ್ಲಿ ತಮ್ಮ ಹಿಂದೂಯೇತರ ಅನುಯಾಯಿಗಳೊಂದಿಗೆ ಒಡಿಶಾದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರಿಗೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಇನ್ನು ರವೀಂದ್ರನಾಥ ಟ್ಯಾಗೋರ್. ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತರು ಮತ್ತು ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ರಚನಾಕಾರರಾದ ರವೀಂದ್ರನಾಥ ಟ್ಯಾಗೋರ್ ಈ ರಾಷ್ಟ್ರದ ಕೆಲವು ಮರೆಯಲಾಗದ ಶ್ರೇಷ್ಠರಲ್ಲಿ ಒಬ್ಬರು. ಆದಾಗ್ಯೂ ಪೌರಾಣಿಕ ಕವಿ ಪಿರಾಲಿ ಬ್ರಾಹ್ಮಣರಾಗಿದ್ದರು ಮತ್ತು ಅವರು ಮೂಲ ಬಾಂಗ್ಲಾದವರಾಗಿದ್ದರು. ವಿದೇಶಿ ಮೂಲದವರಿಗೆ ಪ್ರವೇಶವಿಲ್ಲದ ಕಾರಣ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವನ್ನ ಅನುಮತಿಯನ್ನ ನೀಡಿರಲಿಲ್ಲ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ. ಇನ್ನು ಮಹಾತ್ಮ ಗಾಂಧೀಜಿ. 1934ರಲ್ಲಿ ಭಾರತದ ಪಿತಾಮಹ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧೀಜಿಯವರು ಪ್ರಸಿದ್ಧ ಹಿಂದೂ ದೇವಾಲಯವಾದ ಪುರಿ ಜಗನ್ನಾಥಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು. ಅವರ ಆಪ್ತ ಸ್ನೇಹಿತ ಮತ್ತು ಸಾಮಾಜಿಕ ಕಾರ್ಯಕರ್ತ ವಿನೋಬಾ ಭಾವೆ ಮತ್ತು ಇತರೆ ಕೆಲವು ಹಿಂದೂಯೇತರ ಜನರು ಇದ್ರು. ಆದರೆ ದೇವಸ್ಥಾನ ಸಮಿತಿಯು ಜಗನ್ನಾಥ ದೇವಾಲಯಕ್ಕೆ ಇವರಿಗೂ ಕೂಡ ಪ್ರವೇಶವನ್ನು ಕೊಟ್ಟಿರಲಿಲ್ಲ. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತೀಯ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜುಲೈ 1945ರಲ್ಲಿ ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರನ್ನ ದೇವಾಲಯದೊಳಗೆ ಬಿಡಲಿಲ್ಲ. ಇದಕ್ಕೆ ಕಾರಣ ಅವರು ಬುದ್ಧಿಸಂ ಅನುಸರಿಸ್ತಾ ಇದ್ರು ಮತ್ತು ದೇವಾಲಯಕ್ಕೆ ಹಿಂದೂಯೇತರರಿಗೆ ಪ್ರವೇಶ ಅನುಮತಿ ಇರಲಿಲ್ಲ. ಇದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ಕೂಡ ಬಿಟ್ಟಿರಲಿಲ್ಲ. ಇಸ್ಕಾನ್ ಆಂದೋಲನದ ಸಂಸ್ಥಾಪಕ ಎ.ಕೆ.ಎ. ಭಾರತದಲ್ಲಿ ಹರೇ ಕೃಷ್ಣ ಚಳುವಳಿ ಆರಂಭಿಸಿದ ಎ ಮತ್ತು ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರನ್ನ ಸಾಮಾನ್ಯವಾಗಿ ಸ್ವಾಮಿ ಪ್ರಭುಪಾದ ಅಂತ ಕರೆಯಲಾಗುತ್ತೆ. ಜನವರಿ 26, 1986ರಂದು ಸ್ವಾಮಿ ಪ್ರಭುಪಾದರು ಪುರಿಯಲ್ಲಿರುವ ಜಗನ್ನಾಥ ಪ್ರಸಿದ್ಧ ದೇವಾಲಯವನ್ನ ಭೇಟಿ ಮಾಡಲು ಒಡಿಶಾಗೆ ಪ್ರಯಾಣ ಬೆಳೆಸಿದ್ರು. ಅವರ ಜೊತೆಯಲ್ಲಿ ಅವರ ಅನೇಕ ಹಿಂದೂಯೇತರ ಭಕ್ತರು ಕೂಡ ಇದ್ರು. ಪರಿಣಾಮ ಅವರೆಲ್ಲರನ್ನ ಪುರಿ ಜಗನ್ನಾಥ ದೇವಾಲಯದೊಳಗೆ ಪ್ರವೇಶವನ್ನ ಮಾಡೋದಕ್ಕೆ ಕೊಟ್ಟಿರಲಿಲ್ಲ. ಒಡಿಶಾದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದೊಳಗೆ
ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೂ ಪ್ರವೇಶ ನಿರಾಕರಿಸಲಾಗಿತ್ತು. ಸಾಕಷ್ಟು ಚರ್ಚೆಗಳ ನಂತರ ಇಂದಿರಾ ಗಾಂಧಿಯವರು ದರ್ಶನ ಪಡೆಯಲು ದೇವಸ್ಥಾನದ ಮುಂಭಾಗದಲ್ಲಿರುವ ರಘುನಂದನ ಗ್ರಂಥಾಲಯಕ್ಕೆ ಭೇಟಿ ನೀಡಬೇಕಾಯಿತು. ಪುರಿ ದೇವಸ್ಥಾನದ ಅರ್ಚಕರು ಇಂದಿರಾ ಗಾಂಧಿಯವರು ಪಾರ್ಸಿ ಮತ್ತು ಹಿಂದೂ ಅಲ್ಲದ ಧರ್ಮದವರಾಗಿದ್ದ ಫಿರೋಜ್ ಗಾಂಧಿಯವರನ್ನ ವಿವಾಹವಾದ ಕಾರಣ ದೇವಸ್ಥಾನ ಪ್ರವೇಶವನ್ನ ವಿರೋಧ ಮಾಡಿತ್ತು. ಅಂದು ಕೂಡ ಇಂದಿರಾ ಗಾಂಧಿಯವರಿಗೆ ಇದೇ ಪುರಿ ಜಗನ್ನಾಥನನ್ನ ದರ್ಶನ ಪಡೆಯೋದಕ್ಕೆ ಆಗಿರಲಿಲ್ಲ. ಹಾಗಾದರೆ ದೇವಾಲಯದಲ್ಲಿ ಹಿಂದೂಯೇತರರಿಗೆ ಯಾಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ ಅನ್ನುವಂತಹ ಪ್ರಶ್ನೆ ಮೂಡುವುದಂತೂ ಸಹಜ. ಜಗನ್ನಾಥ ಪುರಿ ದೇವಾಲಯಕ್ಕೆ ಹಿಂದೂಯೇತರರಿಗೆ ಪ್ರವೇಶ ನಿಷಿದ್ಧ ಎಂಬುದು ಯಾವಾಗಲೂ ವಿವಾದಾತ್ಮಕ ಚರ್ಚೆಗಳನ್ನು ಸೃಷ್ಟಿಸಿದೆ. ಆದರೆ ಜಗನ್ನಾಥ ಪುರಿ ದೇವಸ್ಥಾನದ ಆವರಣದಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನೀಡದಿರಲು ದೇವಸ್ಥಾನ ಸಮಿತಿಯ ಕಟ್ಟುನಿಟ್ಟಿನ ಕಾರಣಗಳ ಬಗ್ಗೆ ಮಾತಾಡೋಣ. ದೇವಾಲಯದೊಳಗಿನ ಅರ್ಚಕರ ಪ್ರಕಾರ ಮುಸ್ಲಿಂ ಮತ್ತು ವಿದೇಶಿ ಆಕ್ರಮಣಕಾರರು ದಶಕಗಳಿಂದ 17 ಬಾರಿ ಪವಿತ್ರ ಹಿಂದೂ ದೇವಾಲಯವನ್ನು ಲೂಟಿ ಮಾಡಿದ್ದಾರೆ ಮತ್ತು ದಾಳಿ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಪ್ರವೇಶವನ್ನ ನೀಡುವುದಿಲ್ಲ ಅಂತ ದೇವಸ್ಥಾನ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಹೀಗಾಗಿ ಹಿಂದೂಯೇತರರನ್ನ ಬಿಡೋದಿಲ್ಲ. ಇನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ಅನೇಕ ವಿಸ್ಮಯಕಾರಿ ಘಟನೆಗಳು ನಡೆದು ಹೋಗಿವೆ. ಈಗಲೂ ಕೂಡ ಕಲಿಯುಗದಲ್ಲಿ ನಡೀತಾಗಿದೆ. ಹಾಗಾದರೆ ಒಂದೊಂದು ವಿಸ್ಮಯಕಾರಿ ಸುದ್ದಿಗಳನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನೋಡಿ. ಮೊದಲಿಗೆ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಯಾವುದೇ ನೆರಳು ಬೀಳೋದಿಲ್ಲ. ಅದು ನಿಖರವಾದ ವಾಸ್ತುಶಿಲ್ಪದ ಯೋಜನೆಯ ಪರಿಣಾಮವೇ ಅಥವಾ ಜಗನ್ನಾಥ ಪವಾಡವೇ ಎಂಬುದು ಇದುವರೆಗಿನ ಪತ್ತೆ ಹಚ್ಚೋದಕ್ಕೆ ಆಗದ ಕುತೂಹಲಕಾರಿ ಸಂಗತಿಯಾಗಿದೆ. ನೆರಳುರಹಿತ ದೇವಾಲಯ ಅಂತ ಇದನ್ನು ಕರೆಯಲಾಗುತ್ತೆ. ಇನ್ನು ಗಾಳಿಯ ವಿರುದ್ಧ ಧ್ವಜ ಹಾರತೆ ಈ ಒಂದು ದೇವಸ್ಥಾನದಲ್ಲಿ. ದೇವಾಲಯದ ಮೇಲ್ಭಾಗದಲ್ಲಿರುವ ಧ್ವಜವು ಗಾಳಿಯ ವಿರುದ್ಧವಾಗಿ ಯಾಕೆ ಹಾರತ್ತೆ ಎಂಬುದರ ಹಿಂದೆ ಯಾವುದೇ ವಿಜ್ಞಾನ ಆಧಾರಗಳಿಲ್ಲ. ದೇವಾಲಯದ ಧಾರ್ಮಿಕ ಶಕ್ತಿಯ ಭವ್ಯವಾದ ಅದ್ಭುತವನ್ನು ಪ್ರದರ್ಶಿಸುವ ಮೂಲಕ ಪ್ರವಾಸಿಗರು ಅಚ್ಚರಿ ಪಡುವಂತೆ ಮಾಡತಾಗಿದೆ. ಇನ್ನು ಇದೇ ಒಡಿಶಾದಲ್ಲಿ ಒಂದು ಕೊಠಡಿ ಇದೆ. ಆ ಕೊಠಡಿಯಲ್ಲಿ ಟನ್ಗಟ್ಟಲೆ ಚಿನ್ನ, ವಜ್ರ ವೈಢೂರ್ಯ, ಬಂಗಾರವನ್ನು ಒಳಗೊಂಡಿದೆ ಅಂತ ಹೇಳಲಾಗ್ತಿದೆ. ಅದೇ ಈಗ 46 ವರ್ಷಗಳ ನಂತರ ಆರತ್ನ ಭಂಡಾರದ ಸೀಕ್ರೆಟ್ ರೂಮನ್ನ ಓಪನ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ಒಡಿಶಾದ ಕರಾವಳಿ ಭಾಗದಲ್ಲಿರೋ ಆ ಒಂದು ದೇವಸ್ಥಾನಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಎಂದಿನಂತೆ 2024 ಒಡಿಶಾದ ಜಗನ್ನಾಥ ಪುರಿ ರಥಯಾತ್ರೆ ಆರಂಭಗೊಂಡಿದೆ. ಪುರಿಯ ಭಗವಾನ್ ಜಗನ್ನಾಥನ ಗೌರವಾರ್ಥವಾಗಿ ನಡೆಯುವ ಈ ಯಾತ್ರಾ ಮಹೋತ್ಸವ ಭಾರತದ ಅತಿದೊಡ್ಡ ಆಚರಣೆಗಳಲ್ಲಿ ಒಂದಾಗಿದೆ. ಇದು ಭವ್ಯವಾದ ಪ್ರದರ್ಶನ, ಸಾಂಸ್ಕೃತಿಕ ಸಂಭ್ರಮ ಮತ್ತು ಅತ್ಯದ್ಭುತ ಆಚರಣೆಗಳಿಗೆ ಸಾಕ್ಷಿಯಾಗತ್ತೆ. ಈ ವರ್ಷ ಜಗನ್ನಾಥ ಯಾತ್ರೆಯ ಭವ್ಯ ರಥದ ಬಗ್ಗೆ ತಿಳಿದುಕೊಳ್ಳಬೇಕಾದ 7 ಆಸಕ್ತಿದಾಯಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನೋಡಿ. ಜಗನ್ನಾಥ ದೇವಾಲಯದ 3 ದೇವರುಗಳಾದ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ 3 ವಿಭಿನ್ನ ರಥಗಳಲ್ಲಿ ಸವಾರಿ ಮಾಡುತ್ತವೆ. ಈ ಕಾರಣಕ್ಕಾಗಿ ರಥಯಾತ್ರೆಯನ್ನು ರಥೋತ್ಸವ ಅಂತ ಕರೆಯಲಾಗುತ್ತೆ. ಅವರ ವಿಭಿನ್ನ ರಥಗಳನ್ನು ನಂದಿಘೋಷ, ತಾಳಧ್ವಜ ಮತ್ತು ದೇವದಳನ ಅಂತ ಕರೆಯಲಾಗುತ್ತೆ. ಭಗವಾನ್ ಜಗನ್ನಾಥನ ನಂದಿಘೋಷ ರಥವು 18 ಚಕ್ರಗಳನ್ನು ಹೊಂದಿದೆ. ಇನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವಂತಹ 3 ಮೂರ್ತಿಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಆಚರಣೆಯ ಒಂದು ವಾರದ ಮೊದಲು ಪುರಿ ಜಗನ್ನಾಥ ದೇವಾಲಯದ ಮುಖ್ಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಈ ಸಂದರ್ಭದಲ್ಲಿ ಜಗನ್ನಾಥ ದೇವರಿಗೆ ತೀವ್ರ ಜ್ವರ ಉಂಟಾಗಿರುತ್ತೆ. ಆ ಅವಧಿಯಲ್ಲಿ ವಿಶ್ರಾಂತಿ ಪಡೆಯಬೇಕು. ಬಳಿಕ ಚಿಕ್ಕಮ್ಮನ ಮನೆಗೆ ದೇವರು ತೆರಳುತ್ತಾನೆ ಎನ್ನುವ ನಂಬಿಕೆಗಿದೆ. ಹೀಗಾಗಿ ಈ ಅವಧಿಯಲ್ಲಿ ಗರ್ಭಗುಡಿಯಲ್ಲಿ ದೇವರ ದರ್ಶನ ಇರೋದಿಲ್ಲ. ಹೀಗೆ ಅನೇಕ ಕುತೂಹಲಗಳನ್ನು ಸೃಷ್ಟಿ ಮಾಡ್ತಾ ಇರುವ ಪುರಿ ಜಗನ್ನಾಥದಲ್ಲಿ ಇದೀಗ ಮುಂದಿನ ಕಲಿಯುಗ ವಿನಾಶದ ಭವಿಷ್ಯವನ್ನು ಕೂಡ ಹೇಳತಾಗಿದೆ. ಆ ಭವಿಷ್ಯವಾಣಿ ಏನು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋದೆ, ಅದರಿಂದ ತಿಳಿದುಕೊಳ್ಳಿ. 9 ಸೂಚನೆಗಳನ್ನು ಈಗಾಗಲೇ ಇದೇ ಜಗನ್ನಾಥ ದೇವಾಲಯದಿಂದ ಬಂದಿದೆ. ಆ 9 ಸೂಚನೆಗಳ ಬಗ್ಗೆ ಒಂದು ವಿಡಿಯೋದೆ, ಅದನ್ನು ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.